NMC ನ್ಯೂಸ್ಗೆ ಸ್ವಾಗತ. ನಾನಂಚು ನ್ಯೂಸ್ ಇನ್ ಡೀಟೇಲ್ಸ್. ಸಚಿವ ಯುಟಿ ಖಾದರ್ ಬುಲೆಟ್ ರೈಡಿಂಗ್, ಕಾರ್ ಡ್ರೈವಿಂಗ್ನಲ್ಲಿ ಎಲ್ಲರಿಗಿಂತ ಸ್ಪೆಷಲ್ ಎನಿಸಿಕೊಂಡಿದ್ರು. ಆದರೆ ಇಂದು ಕೈನಾಯಕರು ಹಮ್ಮಿಕೊಂಡಿದ್ದಂತಹ ಪಾದಯಾತ್ರೆಯಲ್ಲಿ ಹಾಡಿನ ಮೂಲಕ ಎಲ್ಲರಿಗಿಂತ ವಿಭಿನ್ನವಾಗಿ ತಾನು ಕೂಡ ಹಾಡಬಲ್ಲೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಕೈ ಕಾರ್ಯಕರ್ತರ ಶಿಳ್ಳೆ ಮತ್ತು ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಈ ಕುರಿತಾದಂತಹ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಗಳೂರು ದಕ್ಷಿಣ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ತಲಪಾಡಿಯಿಂದ ಪಂಪಲ್ವರೆಗೆ ಕಾಲ್ನಡಿಗೆ ಜಾಥಾಕ್ಕೆ ಸಚಿವರಾದ ಯುಟಿ ಖಾದರ್ ಸೋಮವಾರ ಚಾಲನೆಯನ್ನ ನೀಡಿದ್ರು. ಬಳಿಕ ಅಪರಾಹ್ನ ಊಟದ ವೇಳೆಯಲ್ಲಿ ಸೇವಾದಳದ ಗೀತೆಯಾದ ಸೇವಾದಳಕ್ಕೆ ಸೈನಿಕ್ ಹಮ್ ದೇಶ್ ಕೆ ದುಲಾರಿ ಎಂಬ ಹಾಡನ್ನ ಉಸ್ತುವಾರಿ ಸಚಿವರಾದ ಖಾದರ್ ಹಾಡಿದ್ರು. ಸಚಿವರಾದ ಯುಟಿಕೆ ಏಕ್ದಮ್ ಸಿಂಗರ್ ಆಗಿದ್ದನ್ನ ನೋಡಿ ಕಾರ್ಯಕರ್ತರು ಚಪ್ಪಾಳೆ ಹಾಗೂ ಶಿಲ್ಲೆಗಳನ್ನ ಹೊಡೆಯುವ ಮೂಲಕ ಹುರಿದುಂಬಿಸಿದ್ರು. ಮಟ್ಟಮಟ್ಟ ಮಧ್ಯಾಹ್ನ ಸುಡುವ ಬಿಸಿಲಿನಿಂದ ದಣಿದಿದ್ದ ಕೈ ಕಾರ್ಯಕರ್ತರು ತಮ್ಮ ನಾಯಕನ ಹಾಡಿನಿಂದ ಮತ್ತಷ್ಟು ಎನರ್ಜಿಯಿಂದ ಪಾದಯಾತ್ರೆಯನ್ನ ಮುಂದುವರೆಸಿದ್ರು. ಒಟ್ಟಾರೆ ಬುಲೆಟ್ ರೈಡಿಂಗ್, ಕಾರ್ ಡ್ರೈವಿಂಗ್ ಜೊತೆ ಜೊತೆಗೆ ಯುಟಿ ಖಾದರ್ ಹಾಡಲಿಕ್ಕೂ ಸೈ ಎನಿಸಿಕೊಂಡಿದ್ದಾರೆಂದ್ರೆ ತಪ್ಪಾಗಲಾರದು. सेवा दल के सैनिक है हम देश के दुलारे. ऊंच नीच का भेद न कोई, यहाँ न छोटा बड़ा न कोई, भारत के बच्चे भाई बहन सारे. सेवा दल के सैनिक है हम देश के दुलारे, देश के दुलारे हम देश के दुलारे. सेवा दल के सैनिक है हम देश के दुलारे. ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ. ಎರಡೂ ಪಕ್ಷಗಳ ಶಾಸಕರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ 5 ವರ್ಷಗಳ ಕಾಲ ಕುಮಾರಸ್ವಾಮಿಯೇ ಸಿಎಂ ಅಂತ ಸಿಎಂ ಪರ ಯುಟಿ ಖಾದರ್ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಈಗಲೂ ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ ಎಂದು ಕಾಂಗ್ರೆಸ್ನ ಕೆಲ ಸಚಿವರು ಶಾಸಕರು ಹೇಳಿರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಮಂಗಳೂರು ಜಿಲ್ಲಾ ಉಸ್ತುವಾರಿ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ. ಎರಡೂ ಪಕ್ಷದ ಶಾಸಕರು ಒಗ್ಗಟ್ಟಿನೊಂದಿಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ. ಸಿದ್ದರಾಮಯ್ಯ ಪಕ್ಷದ ಹಿರಿಯರು ಹಾಗೂ ಸಮನ್ವಯ ಸಮಿತಿಯ ಅಧ್ಯಕ್ಷರು. ಪಕ್ಷದಲ್ಲಿ ಅಸಮಾಧಾನವಿಲ್ಲ. ಕುಮಾರಸ್ವಾಮಿ, ಪರಮೇಶ್ವರ್, ಸಿದ್ದರಾಮಯ್ಯನವರು ಸರ್ಕಾರದ ಏಳಿಗೆಗಾಗಿ ಪ್ರಯತ್ನಿಸುತ್ತಿದ್ದಾರೆ. ಸುಭದ್ರ ಅಭಿವೃದ್ಧಿಯ ವಿಚಾರಗಳಲ್ಲಿ ಚರ್ಚೆಯಾಗುವುದು ಸಾಮಾನ್ಯ. ಬಿಜೆಪಿ ಏನು ಕನಸು ಕಾಣುವುದು ಬೇಡ. 5 ವರ್ಷ ಕುಮಾರಸ್ವಾಮಿ ಸಿಎಂ ಎಂದು ಪಕ್ಷದ ಹಿರಿಯರು ತೀರ್ಮಾನಿಸಿದ್ದಾರೆ. ಬಿಜೆಪಿ 5 ವರ್ಷಗಳ ಕಾಲ ಕನಸು ಕಾಣ್ತಾ ಇದೆ. ಮೈತ್ರಿ ಧರ್ಮಕ್ಕೆ ಧಕ್ಕೆ ತರುವ ಕೆಲಸ ಯಾವುದೂ ಕೂಡ ಆಗ್ತಾ ಇಲ್ಲ. ಬಿಜೆಪಿಯ ಪಕ್ಷ ಒಡೆಯುವ ತಂತ್ರದಿಂದ ಪಕ್ಷ ಮತ್ತಷ್ಟು ಬಲಿಷ್ಠಗೊಂಡಿದೆ ಎಂದು ಸಚಿವರಾದ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಿಎಲ್ ಕಿಂಡಿಕನ್ ಕೇಸರ ವೇಣುಗೋಪಾಲ್ ಅವರು ಪಕ್ಷ ಅಧ್ಯಕ್ಷರು, ಎಲ್ಲರೂ ಕೂಡ ಸೇರಿ ಸಮ್ಮೇಳನ ಸಮಿತಿ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸನ ನಾವೊಂದು ಟೀಮ್ ವರ್ಕ್ ಆಗಿ ನಾವು ಏನು ಕೆಲಸ ಮಾಡ್ತಿದ್ದೇವೆ, ಯಾವುದೇ ಗೊಂದಲಗಳ ಎಲ್ಲಿಗೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೆ ಬಯಸ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಹಿರಿಯ ನಾಯಕರು, ಸಿಎಲ್ಪಿ ನಮ್ಮ ಮುಖಂಡರು, ಪ್ಲಸ್ ಸಮಾಜ ಸಮಿತಿ ಅಧ್ಯಕ್ಷರು, ಇವತ್ತು ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು, ಪರಮೇಶ್ವರ್ ಅವರು, ರೇವಣ್ಣ ಜೊತೆಯಾಗಿ ತೀರ್ಮಾನ ತಗೊಂಡಿದೆ. ಸರ್ಕಾರ ಸುಭದ್ರವಾಗಿರ್ತದೆ, ಯಾವುದೇ ಗೊಂದಲ ಮತ್ತು ಯಾವುದೇ ಒಂದು ವೈಮಾನಿಕ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿದೆ. ಜನಸಾಮಾನ್ಯ ಬೇಕಾಗಿ, ಅಭಿವೃದ್ಧಿ ಬೇಕಾಗಿ ಚರ್ಚೆ ನಡೀತಾ ಇದೆ. ಸ್ವಾಭಾವಿಕ ಜನಪ್ರತಿನಿಧಿಗಳ ಮುಂದೆ, ಮಂತ್ರಿಗಳ ಮುಂದೆ ಅದು ಪಕ್ಷ ಪಕ್ಷದಲ್ಲಿ ನಡೀಬಹುದು. ಕೆಲಸ ಆಗುವಾಗ ನನ್ನ ಸೇರಿದ ನನ್ನ ಪಕ್ಷ ಶಾಸಕರು ಕೆಲಸ ಆಗುವ ನನ್ನಲ್ಲಿ ಕೂಡ ಕೆಲವೊಮ್ಮೆ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಆಗಬೇಕಾದ್ರೆ ನನ್ನ ಕೂಡ ಅತ್ಯ ಒಂದು ಚರ್ಚೆ ಮಾಡಲು ವಿಚಾರ ಇದೆ. ಚರ್ಚೆಗಳಿದ್ದು ಹೊರತು ಯಾವುದೊಂದು ವೈಮನಸ್ಸು, ಯಾವುದೊಂದು ಗೊಂದಲ ಇಲ್ಲ. ಬಿಜೆಪಿಯವರು ಏನು ಕನಸುಗಳು ಬೇಡ. 5 ವರ್ಷ ಈ ಸರ್ಕಾರ ಸುಭದ್ರವಾಗಿ ಜನಪರವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಹೇಳಿದ ಹೈಕಮಾಂಡ್ ತೀರ್ಮಾನ ಆಗಿದೆ. ಅದರ ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ತರುವಂತಹ ಯಾವುದೇ ಕೆಲಸಗಳು ಎಲ್ಲಿಯೂ ಕೂಡ ಆಗುದಿಲ್ಲ. ಬಿಜೆಪಿಯವರು ಬೇರೆ ಬೇರೆ ವಿಚಾರಿಟ್ಟುಕೊಂಡು ಪ್ರಯತ್ನವನ್ನು ಪಡಿತಾ ಇದ್ದಾರೆ. ಇದು ಅವರ ಹಗಲು ಕನಸು. ಸೊ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ದಿನ ದಿನ ಹೋದಾಗೆ ಮೈತ್ರಿ ಸರ್ಕಾರ ಮತ್ತೆ ಮತ್ತೆ
ಸಂಖ್ಯೆ ಬಲಿಷ್ಠವಾಗ್ತಾ ಹೋಗ್ತಾ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಮಂಗಳೂರಿನ ತಲಪಾಡಿಯ ರಸ್ತೆಯಲ್ಲಿ ಎಲ್ಲೆಲ್ಲೂ ಕೂಡ ಶ್ವೇತ ವರ್ಣ ಧರಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೈಯಲ್ಲಿ ಕೈಚಿನ್ನಿಯ ಪತಾಕೆಯನ್ನ ಹಿಡಿದು ಜಾಥಾಕ್ಕೆ ರೆಡಿಯಾಗಿದ್ರು. ಹೌದು, ಇದು ಮಂಗಳೂರಿನಲ್ಲಿ ಅಸಮರ್ಪಕ ಕಾಮಗಾರಿಯ ಕುರಿತು ಕೇಂದ್ರದ ವಿರುದ್ಧ ಹಮ್ಮಿಕೊಂಡಂತಹ ಪ್ರತಿಭಟನೆಯಲ್ಲಿ ಕೈ ನಾಯಕರು ಪ್ರತಿಭಟನೆಗೆ ಹೊರಟ ರೀತಿಯಾಗಿತ್ತು. ಈ ಕುರಿತಾದಂತಹ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಗಳೂರು ದಕ್ಷಿಣ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ತಲಪಾಡಿಯಿಂದ ಪಂಪ್ವೆಲ್ವರೆಗೆ ಕಾಲ್ನಡಿಗೆ ಜಾಥಾಕ್ಕೆ ಸಚಿವರಾದ ಯುಟಿ ಖಾದರ್ ಸೋಮವಾರ ಚಾಲನೆಯನ್ನ ನೀಡಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಕೈಯಲ್ಲಿ ಒಂದು ಧ್ವಜವನ್ನು ಇಟ್ಕೊಳ್ಬೇಕು. ಜನಸಾಮಾನ್ಯರ ಸಮಸ್ಯೆಗಳನ್ನ ಪರಿಗಣಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂದು ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ನಂತೂರು ಮೇಲ್ಸೇತುವೆ ಅಪೂರ್ಣ ಹಾಗೂ ಕೇಂದ್ರದ ಕಾಮಗಾರಿಗಳು ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಸಂಸದರ ಬೇಜವಾಬ್ದಾರಿಯನ್ನ ಪ್ರಶ್ನಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಯುಟಿ ಖಾದರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮ ಉದ್ಘಾಟಿಸಿದ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಪಾದಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ನೀವು ಉತ್ಪಾದನೆಯಿಂದ ಕೊಡುವಂತ ತಿಮಾರಿ ಟಾರ್ಗೆಟ್ ಯಾವ್ದಂತ ಹೇಳಿದ್ರೆ ಸುಮಾರು 7 ಲಕ್ಷದಿಂದ 8 ಲಕ್ಷ ಜನರಿಗೆ ಮಾತ್ರ, ಮತ್ತೆ 15 ಲಕ್ಷ ಜನಸಾಮಾನ್ಯರಿಗೆ ಯಾವುದೇ ಒಂದು ಯೋಜನೆ ಇಲ್ಲ ಅಂತ ಗೊತ್ತಾದಾಗ ನಾನು ಆರ ಸಚಿವರಾಗಿದ್ದುಕೊಂಡು ಸುಮಾರು ಸಿದ್ದರಾಮಯ್ಯ ಸರ್ಕಾರ ಪಡೆದುಕೊಂಡು ಸಚಿವ ಡಿಸ್ಕಸ್ ಮಾಡಿ ನಾವು ಮುಖ್ಯಮಂತ್ರಿ ಅನಿಲ ಭಾಗ್ಯ ತಂದು ನಾವು ಸರ್ವರಿಗೆ ಕೂಡ ನಾವು ಬಹುಶಃ ಇವತ್ತು ಗ್ಯಾಸ್ ಅನ್ನು ಮುಟ್ಟಿಸಿಕೊಂಡು ಅನಿಲ ಭಾಗ್ಯ ಇವತ್ತು ಯೋಜನೆ ನಾವು ಜಾರಿಗೆ ತರುವಂತ ಅವಕಾಶ ಇರ್ತಾಯಿ. ನೀವು ಕೊಡುವ 7 ಲಕ್ಷ ಜನರಿಗೆ ಅಂತ ರಾಜ್ಯದಲ್ಲಿ ನಾವು ಎಷ್ಟು ಲಕ್ಷಕ್ಕೆ ಬೇಕಾದರೂ ಕೂಡ 18 ಲಕ್ಷದ ಟಾರ್ಗೆಟ್ ಇಟ್ಟುಕೊಂಡು ನಾವು ಕೊಡುವಂತ ವ್ಯವಸ್ಥೆ ಮಾತ್ರ ಅಲ್ಲ, ನೀವು ಬರೀ ಗ್ಯಾಸ್ ಸಿಲಿಂಡರ್ ಮಾತ್ರ, ಮತ್ತೆ ನೀವು ಸ್ಟೌಗೆ ನೀವು ದುಡ್ಡು ವಸೂಲು ಮಾಡ್ತೀರಿ, ಅಥವಾ ಬೈಕ್ಗೆ ವಸೂಲು ಮಾಡ್ತೀರಿ, ರಿಮೋಟ್ ಕಂಟ್ರೋಲ್ಗೆ ವಸೂಲು ಮಾಡ್ತೀರಿ, ಗ್ಯಾಸ್ಗೆ ಬಸ್ಸಿಗೆ ವಸೂಲು ಮಾಡೋ ವಿಚಾರ ಇವತ್ತಾಗಿದೆ. ನೆಲ್ಲಡಿಯ ಪಾದಯಾತ್ರೆಯ ಪ್ರೇರಣೆಯಿಂದ ಇಂದು ನಾವು ಕೂಡ ಪ್ರತಿಭಟನಾ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟಿಸಿ ಇಡೀ ದೇಶಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಆಡಳಿತ ಬರುವಂತೆ ಮಾಡಬೇಕು. ಅಭಿವೃದ್ಧಿಯ ಕುರಿತು ಅನುದಾನದ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಕರ್ನಾಟಕ ರಾಜ್ಯದ ಎಂಪಿಗಳ ಅನುದಾನದ ಕುರಿತು ಜನಸಾಮಾನ್ಯರಿಗೆ ತಿಳಿಯುವಂತೆ ಬಹಿರಂಗ ಚರ್ಚೆಯನ್ನ ನಡೆಸಬೇಕು. ನಿಮ್ಮ ಕಾಲಬುಡಕ್ಕೆ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ತೋರಿಸುತ್ತೇವೆ. ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯ ಕ್ಷೇತ್ರವೇ ಉದಾಹರಣೆ ಎಂದು ಬಹಿರಂಗ ಸವಾಲನ್ನ ಬಿಜೆಪಿಗೆ ಖಾದರ್ ಹಾಕಿದ್ದಾರೆ. ಜನಜಾಗೃತಿಯಾಗಿ ಹೋಗುವಂತ ವಿಚಾರ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ತಾವಿಯರು ಶಕ್ತರಾಗಿತ್ತು ಬಂದು ಬಹುಶಃ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಲಿಷ್ಠವಾಗಿ ಮುಂದೆ ತಗೊಂಡು ಹೋಗುವಂತ ಕನಸು ಇವತ್ತು ಆಗ್ಬೇಕಾಗ್ತದೆ. ಇವತ್ತು ಬಹುಶಃ ಯಾವ ವಿಚಾರಗಳಿದೆ ನಾವು ಬಹುಶಃ ಏನು ಅನುದಾನ ತಂದಿದ್ದೇನೆ ನೋಡಿದೆ ಪೇಪರ್ ಅಲ್ಲಿ, ನಾನು ತಂದಷ್ಟು ಅನುದಾನ ಯಾರು ಕೂಡ ತರಲಿಲ್ಲ. ಬಹಿರಂಗ ಪಡಿಸಿ ನಿಮ್ಮ ಶ್ವೇತಪತ್ರ ಆಡಿಸಿ ಕರ್ನಾಟಕ ರಾಜ್ಯದ ಎಲ್ಲಾ ಎಂಪಿಗಳು ಅವರವರ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಅನುದಾನ ತಂದಿದ್ದಾರೆ, ನಮ್ಮ ಎಷ್ಟು ತಂದಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಚರ್ಚೆ ಮಾಡಿ ಮಲ್ಲಿಕಾರ್ಜುನ ಅವರ ಕ್ಷೇತ್ರವನ್ನು ನೋಡಿ, ಬಹುಶಃ ಗೋಕಾಕದಲ್ಲಿ ಅಥವಾ ನಿಮ್ಮ ದೇಶದ ಹುಬ್ಬಳ್ಳಿ ಧಾರವಾಡ ಪರಿಸ್ಥಿತಿ ನೋಡಿ ಎಷ್ಟು ರೈತರು ಎಷ್ಟು ನಿರ್ಮಾಣ ಮಾಡಿದ್ದಾರೆ ಹೈವೇ ಮುಖಾಂತರ, ನ್ಯಾಷನಲ್ ಗ್ರಾಂಟ್ ಮುಖಾಂತರ. ನಾನು ಇವತ್ತಿನ ಸಂಸದರಿದ್ದೀವಿ, ಬಿಜೆಪಿ ಸಂಸದರು ಕಳೆದ 22 ವರ್ಷದಿಂದ ಇಲ್ಲಿ ಶಾಸಕರಾಗಿದ್ರು, ಸಂಸದರಾಗಿರಲಿ, ಮಂತ್ರಿಗಳಾಗಿದ್ರಿ, ಸಂಸದರಾಗಿದ್ರಿ, ಅಧಿಕಾರದಲ್ಲಿದ್ರಿ. ನಮ್ಮ ಜಿಲ್ಲೆಗೆ ಒಂದೇ ಒಂದು ರೈತರು ಕೂಡ ಇನ್ನೂ ಕೂಡ ಮಾಡಲಿಕ್ಕೆ ನಿರ್ಮಾಣ ಆಗಲಿಲ್ಲ ಅಂದ್ರೆ ನಮಗೆ ನಾಚಿಕೆ ಆಗ್ತದೆ.
ಇದು ಕೇಂದ್ರ ಸರ್ಕಾರದ ಬಿಜೆಪಿಯ ಸಂಸದರಿಗೆ ಎಚ್ಚರಿಕೆಯ ಕಾರ್ಯಗಂಟೆಯಾಗಿದೆ. ನೆಲ್ಲಡಿ ಪಾದಯಾತ್ರೆಯ ಮೂಲಕ ವಯಸ್ಸಿನ ಅಂತರ ಮರೆತು ಸುಡು ಬಿಸಿಲಿನಲ್ಲಿ ಕಾರ್ಯಕರ್ತರ ಬದ್ಧತೆಯನ್ನ ಪ್ರದರ್ಶಿಸಿದ್ದಾರೆ. ರಾಜ್ಯ ಸರ್ಕಾರ ವ್ಯಾಪ್ತಿಯ ಪಿಡಬ್ಲ್ಯೂಡಿ ಹಾಗೂ ಗ್ರಾಮೀಣ ಮಟ್ಟದ ರಸ್ತೆಯಲ್ಲಿ ಒಂದೇ ಒಂದು ಗುಂಡಿ ಕಾಣಸಿಗುವುದಿಲ್ಲ. ಆದರೆ ಬೇರೆ ಬೇರೆ ಜಿಲ್ಲೆಗೆ ಸಂಪರ್ಕಿಸುವ ರಸ್ತೆಯ ಅವ್ಯವಸ್ಥೆಯು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನಮ್ಮ ಜಿಲ್ಲೆಯ ಜನತೆಗೆ ನೀಡಿದಂತಹ ಕೊಡುಗೆ ಎಂದ್ರೆ ತಪ್ಪಾಗಲಾರದು ಎಂದಿದ್ದಾರೆ. ಇಲ್ಲಿ ಕೂಡ ಈಗಾಗಲೇ ಪ್ರತಿ ಒಂದು ವರ್ಷ ಕೂಡ ಇಲ್ಲಿಗೆ ಕೇಂದ್ರದ ಗಡ್ಕರಿ ಸಚಿವರು ಭೂ ಸಾರಿಗೆ ಸಚಿವರು ಬಂದು ಹೇಳಿದ್ರು ನಾವು ಮುಂದಿನ ಡಿಸೆಂಬರ್ದಲ್ಲಿ ಕಂಪ್ಲೀಟ್ ಮಾಡ್ತೇವೆ. ಅದ ನಂತರ 3 ಡಿಸೆಂಬರ್ ನಮ್ಮ ಸಂಸದರು ಆರು ತಿಂಗಳಿಗೊಮ್ಮೆ ನಾನು ಕಳೆದ ಡಿಸೆಂಬರ್ ಮಾಡೇ ಮಾಡಿದ್ದಾರೆ. ಅದ ನಂತರ ಈಗ ಒಂದನ್ನು ಸಂಭ್ರಮ ಮುಗಿಸುವ ಯಾವುದನ್ನು ಸರ್ವೆ ರೋಡ್ ಕೂಡ ಆಗಿಲ್ಲ, ಸುತ್ತಲಿಲ್ಲ, ಎಂಬಸ್ ರೋಡ್ ಕೂಡ ಕನೆಕ್ಟ್ ಮಾಡೋದಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ನಾವು ಬೇಕಂತ ಒಂದು ಉತ್ತರವನ್ನು ಅಧಿಕಾರಿಗಳಂತ ಕೆಲವೊಂದು ವಿಚಾರ ಮಾಡಿ ಇದನ್ನೆಲ್ಲ ಖಂಡಿಸಿ ಜನಸಾಮಾನ್ಯ ಭಾವನೆ ಇವತ್ತು ಏನಿದೆ ಈ ಭಾಷೆ ನಿಮ್ಮ ಕಣ್ಣ ಮುಂದೆ ನಾನು ಹೇಳ್ತಾ ಇದ್ದೇನೆ. ನೀವು ಹೋಗುವಾಗ ಮುಂಚಿನದ ಒಂದು ಸಲ ಒಂದು ಅಲ್ಲಿ ಒಂದು ಸೈಡ್ ಪೆಟ್ರೋಲ್ ಪಂಪ್ ಇದೆ, ಅವ್ರಿಗೆ ಬೇಕಾಗಿ ಒಂದು ಸೈಡ್ ಡಾಮರ್ ಆಗಿದೆ. ಇಲ್ಲಿ ಜನಸಾಮಾನ್ಯ ಹೋಗ್ತಾರೆ, ಒಂದು ಡಾಮ್ ಮಾಡಿದ್ರೆ ಮತ್ತೆ ಇಲ್ಲ ಜನ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಡಿ ಸಿ ಕರೆದು ಕೂಡ ಆದೇಶ ಬಂದಾಗ ಆಯುಷ್ಮಾನ್ ಹಾಗೂ ಉಜ್ವಲ ಯೋಜನೆಯು ಕೇಂದ್ರ ಹಾಗೂ ರಾಜ್ಯದ ಸಮ್ಮಿಶ್ರ ಯೋಜನೆಯಾಗಿದೆ. ಆದರೆ ಇಂದು ಬಿಜೆಪಿ ತನ್ನದೇ ಯೋಜನೆ ಎಂದು ಹೇಳಿ ಸುಳ್ಳು ಹೇಳುವ ಮೂಲಕ ಮತ್ತೊಮ್ಮೆ ಜನರನ್ನ ಮೂರ್ಖನನ್ನಾಗಿ ಮಾಡುವ ಪ್ರಯತ್ನದಲ್ಲಿದೆ. ಉಜ್ವಲ ಯೋಜನೆ ವಿಫಲವಾಗಿದೆ ಎಂದು ಧೈರ್ಯವಾಗಿ ಹೇಳಬಹುದೆಂದು ಬಿಜೆಪಿಯ ಯೋಜನೆಗಳ ವೈಫಲ್ಯದ ಬಗ್ಗೆ ಲೇವಡಿ ಮಾಡಿದ್ದಾರೆ. ಉಜ್ವಲ ಯೋಜನೆಯಲ್ಲಿ, ಆಯುಷ್ಮಾನ್ ಯೋಜನೆಯಲ್ಲಿ ಇದು ಬಹುಶಃ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮ್ಮಿಶ್ರ ಕಾರ್ಯಕ್ರಮ. ಆಯುಷ್ಮಾನ್ ಭಾರತ ಮತ್ತು ಬಹುಶಃ ಆಯುಷ್ಮಾನ್ ಉಜ್ವಲ ಯೋಜನೆ ಏನಿದೆ ಇದು ಎರಡು ಸೇರಿ ಮಾಡಿದ ಕಾರ್ಯಕ್ರಮ. ನಮ್ಗೆ ಕೂಡ ಒಂದು ದಿವಸ ಮುಂಚೆ ಇವರಿಗೆ ಕೂಡ ಒಂದು ದಿವಸ ಮುಂಚೆ ಕೊಡುವಂತ ವಿಚಾರ. ಆದ್ರೆ ಕೇಂದ್ರ ಸರ್ಕಾರ ಬಂದು ಇದನ್ನು ಬಿಜೆಪಿ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿ ಜನಸಾಮಾನ್ಯರು ಮತ್ತೊಮ್ಮೆ ಮೂರ್ಖರನ್ನಾಗಿ ಮಾಡಿಸಿಕೊಂಡು ಒಂದು ವಿಚಾರ ಆಗಿದೆ ಹೇಳಿಕೆ ನಾನು ಇವತ್ತು ಬಯಸುತ್ತೇನೆ. ನಾನಿವತ್ತು ಬಹಳ ಧೈರ್ಯವಾಗಿ ಹೇಳ್ತೇನೆ, ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಉಜ್ವಲ ಯೋಜನೆಯ ಬದಲು ಬಿಜೆಪಿಗೆ ತಾಕತ್ತಿದ್ರೆ 450 ರೂಪಾಯಿ ಬೆಲೆಗೆ ಗ್ಯಾಸ್ ನೀಡಲಿ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅನಿಲ ಭಾಗ್ಯ ಯೋಜನೆ ಮಾದರಿಯಲ್ಲಿ ಕೇಂದ್ರ ಉಚಿತ ಸ್ಟೌವ್ ನೀಡಬೇಕು. ಕೇವಲ ಸಿಲಿಂಡರ್ ಕೊಟ್ಟರೆ ಸಾಕಾಗದು, ಅದಕ್ಕೆ ಬೇಕಾದ ಗ್ಯಾಸ್ ಸ್ಟೌವ್ ನೀಡಬೇಕು. ಇದೇ ಅನಿಲ ಭಾಗ್ಯ ಯೋಜನೆ ರಾಜ್ಯ ಸರ್ಕಾರ ತಂದಾಗ ಕೇಂದ್ರ ಸಾಥ್ ನೀಡಲಿಲ್ಲ. ಕೇವಲ 2000 ಏನು ಬರಲ್ಲ ಅಂತ ಹೇಳಿದ್ದಾರೆ. ನಮ್ಮ ಯಾರು ಇವತ್ತು ಏಜೆಂಟ್ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರ ಗ್ಯಾಸ್ ಕಂಪನಿ ಮತ್ತು ಸಂಪನ್ನಗಳಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ನಾವು ಕೇಳ್ತೇವೆ, ನೀವು ಎಷ್ಟು ಜನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಜ್ವಲದ ಗ್ಯಾಸ್ ಅನ್ನು ಕೊಟ್ಟಿದ್ದೀರಿ, ಅದನ್ನು 2 ಸಲ ತಗೊಂಡು ಅವರು ಎಷ್ಟು ಅಥವಾ ಮನೆಯಲ್ಲಿ ಬಿಸಾಡಿದವರು ಎಷ್ಟು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಚುಕ್ಕನ್ನು ಕೊಡ್ಬೇಕು ಹೇಳಿಕ್ಕೆ ಇಚ್ಛಿಸ್ತೇನೆ. ನೀವು ಒಮ್ಮೆ ಕೊಡುವಾಗ ತಗೊಂತಾರೆ ಮತ್ತೆ ನಿಮ್ಮ ತಿಂಗಳಿಗೆ 1,000 ರೂಪಾಯಿ ಕೊಟ್ಟು ಮತ್ತೆ ಯಾರು ರಿಫಿಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ ಕಾರಣ ನೀವು ಇವತ್ತು ಉಜ್ವಲ ಯೋಜನೆ ಕೊಡುವವರಿಗೆ ಕೂಡ ಮತ್ತೆ 3 ಸಿಲಿಂಡರ್ ಉಚಿತವಾಗಿ ಕೊಡಬೇಕಂತೇಳಿ ಕಾರ್ಯಕರ್ತರ ಬಗ್ಗೆ ನಾನು ಇವತ್ತು ಒತ್ತಾಯ ಮಾಡ್ತೇನೆ ಹೇಳಿಕೆ. ಮೂಲಭೂತ ಸೌಕರ್ಯ, ಸರ್ವಿಸ್ ರಸ್ತೆ, ಟೋಲ್ ಸಮಸ್ಯೆ ಹಾಗೂ ಮಂಗಳೂರಿನಲ್ಲಿರುವ ಮೇಲ್ಸತುವೆ, ಇಂತಹ ಅನೇಕ ಕೇಂದ್ರ ಸರ್ಕಾರದ ಕೆಲಸಗಳು ಅಧಿಕಾರಕ್ಕೆ ಬಂದು 5 ವರ್ಷಗಳು ಕಳೆದರೂ ಪೂರ್ಣಗೊಂಡಿಲ್ಲ. ಕೇಂದ್ರದ ಸಚಿವರಿಂದ ಭರವಸೆಗಳ ಮಹಾಪೂರವೇ ಹರಿದು ಬಂದಿತ್ತು, ಅಭಿವೃದ್ಧಿ ಮಾತ್ರ ಶೂನ್ಯ. ಕೇಂದ್ರದ ಸಚಿವರಿಂದ ಉಡಾಫಿಯ ಉತ್ತರಗಳು ಮಾತ್ರ ಕೇಳಿ ಬರ್ತಾ ಇದೆ. ಮಳೆಗಾಲದಲ್ಲಿ ಡಾಂಬರೀಕರಣ ಹಾಗೂ ಬೇಸಿಗೆಯಲ್ಲಿ ಧೂಳುಮಯ ರಸ್ತೆಗಳಿಂದ ಸಾಮಾನ್ಯ ಜನರು ಪರದಾಡುವಂತಾಗಿದೆ. ಸಂಸದರು ಗುತ್ತಿಗೆದಾರರ ವಿರುದ್ಧ ಚಕಾರವೆತ್ತುತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎನ್ಎಂಸಿ ನ್ಯೂಸ್, ಮಂಗಳೂರು. ಅಮೃತ ಪ್ರಕಾಶ ಪತ್ರಿಕೆಯ ಮೂಲಕ ನಡೆಯುವಂತಹ ಸರಣಿ ಕಾರ್ಯಕ್ರಮ ಇಂದು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು.
ಅಮೃತ ಪ್ರಕಾಶ ಪತ್ರಿಕೆಯ ಸಾರಥ್ಯದಲ್ಲಿ ನಡೆಯುವ ಸರಣಿ ಕಾರ್ಯಕ್ರಮದ 12ನೇ ಕಾರ್ಯಕ್ರಮ ದಿವಂಗತ ಸಿವಿ ಶರಣಯ್ಯವರ ಲೇಖನ ಸಂಕಲನ ಅಕ್ಷಯವನ್ನ ಸಾಹಿತಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಎಂಜಿ ಹೆಗ್ಡೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಳಿಸಿದ್ರು. ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸಿ ಭಂಡಾರಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕೇಂದ್ರೀಯ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್ ವಹಿಸಿದ್ರು. ಕವಯತ್ರಿ ಸುನೀತಾ ಶರಣೈ, ಅಮೃತ ಪ್ರಕಾಶ್ ಪತ್ರಿಕೆ ವ್ಯವಸ್ಥಾಪಕದ ಸಂಪಾದಕಿಯಾದ ಡಾ ಮಾಲತಿ ಶೆಟ್ಟಿ ಮಾಣೂರು, ಉಪಸಂಪಾದಕರಾದ ಡಾ ಕಾಸರಗೋಡು ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ಡಾ ಮಾಲತಿ ಶೆಟ್ಟಿ ಮಾಣೂರು ಸ್ವಾಗತಿಸಿದ್ರು. ಡಾ ಕಾಸರಗೋಡು ಅಶೋಕ್ ಕಾರ್ಯಕ್ರಮ ನಿರೂಪಿಸಿದ್ರು. ಈ ರೀತಿ ಪುಸ್ತಕ ಬಿಡುಗಡೆಗಳನ್ನು ಮಾಡುವಂತದ್ದು ಮತ್ತು ಸಾಹಿತಿಗಳಿಗೆ ಬೆಂಬಲವನ್ನು ಮಾಡಬೇಕಾದಂತ ಒಂದು ಕೆಲಸವನ್ನ ರಾಜ್ಯ ಸಾಹಿತ್ಯ ಪರಿಷತ್ ಮಾಡಬೇಕಾದಂತ ಕೆಲಸ. ಆದ್ರೆ ಖಾಸಗಿಯಾಗಿ ಅವರ ಶ್ರಮವನ್ನು ಹಾಕಿಕೊಂಡು ಇದರಲ್ಲಿ ದುಡ್ಡೇನು ಬರೋದಿಲ್ಲ, ನನಗೆ ಗೊತ್ತಿದೆ. ನಾನು 6 ಪುಸ್ತಕ ಬಿಡುಗಡೆ ಮಾಡಿದವನೆ. ದುಡ್ಡು ಇದ್ದ ಕಾರಣ ಆಗ್ತದೆ, ಬರುವುದಿಲ್ಲ ಪುಸ್ತಕ ಮಾರಾಟದಿಂದ. ಈಗ ಅದಕ್ಕೋಸ್ಕರ ನಿಮ್ಮನ್ನ ಅಭಿನಂದನೆ ಬಾಲಕ ಶೆಟ್ಟಿ ಅವರಿಗೆ ಮತ್ತು ಡಾಕ್ಟರ್ ಅಶೋಕ್ ಕುಮಾರ್ಗೆ. ಇವತ್ತು ಈ ಕೃತಿಗಳಲ್ಲಿ ನಾನು ನೋಡಿದಾಗ ಅವರು ತನ್ನ ಜೀವನ ಅನುಭವವನ್ನ ಇಲ್ಲಿ ಬರೆದಿದ್ದಾರೆ. ಇವತ್ತು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳನ್ನ ಸಾಹಿತ್ಯದ ಒಳಗೆ ಅಳವಡಿಸಲಿಕ್ಕೆ ಪ್ರಾರಂಭ ಆಗಿದೆ. ಮೊದಲಿಂದಲೂ ಇತ್ತು, ಅದಕ್ಕೆ ಬೇರೆ ಬೇರೆ ಪ್ರಕಾರಗಳು ಇದೆ. ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ, ಎಡ ಸಾಹಿತ್ಯ, ಬಲ ಸಾಹಿತ್ಯ, ಬ್ರಾಹ್ಮಣ್ಯ ಸಾಹಿತ್ಯ, ಹೀಗೆ ಏನೇನೋ ಹೆಸರು ಕೊಟ್ಕೊಂಡು ನಡೀತಾ ಇದೆ. ಸಾಹಿತ್ಯ ಹೇಳುವಂತದ್ದು ಖಂಡಿತವಾಗಿ ಒಂದೊಂದು ಧ್ವನಿಗೂ ಕೂಡ ಆ ಧ್ವನಿಯನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸಾಹಿತ್ಯ ಬೇಕು. ಆದ್ರೆ ಸಾಹಿತ್ಯ ಒಂದು ಸಿದ್ಧಾಂತವೇ ಸಾಹಿತ್ಯ ಆಗಬಾರದು. ಇದೇ ಸಾಹಿತ್ಯ, ನಾನು ಹೇಳಿದ ವಿಚಾರಧಾರೆಯೇ ಸಾಹಿತ್ಯ ಆಗಬಾರದು. ಸಾಹಿತ್ಯ ಅದು ಅಗಾಧವಾಗಿ ಅನಂತವಾಗಿ ವಿಶಾಲವಾಗಿರಬೇಕು. ಅದರ ಒಳಗೆ ನಮ್ಮ ಸಿದ್ಧಾಂತದ ಬಳಕೆ ಆಗ್ಬೇಕು. ಈಗ ಏನಾಗ್ತದೆ ಅಂದ್ರೆ ಇದೇ ಪ್ರಕಾರ ಬಂದ್ರೆ ಮಾತ್ರ ಸಾಹಿತ್ಯ, ಇದೆಲ್ಲದೂ ಸಾಹಿತ್ಯವೇ ಅಲ್ಲ ಅಂತ ಈ ಜಗಳ ಸ್ಟಾರ್ಟ್ ಆಗಿರ್ತದೆ. ಜೊತೆಗೆ ಸಾಹಿತ್ಯ ಮತ್ತು ಧರ್ಮ, ಸಾಹಿತ್ಯ ಮತ್ತು ಧರ್ಮ ಮತ್ತು ಶಿಕ್ಷಣ, ಇದು ಮೂರು ಕೂಡ ಮನಸ್ಸುಗಳನ್ನ ಕಟ್ಟಬೇಕು, ಹೃದಯಗಳನ್ನ ಬೆಸೆಯಬೇಕು. ಮನಸ್ಸುಗಳನ್ನ ಕಟ್ಟಲಾರದ ಕವಿತೆಗಳು ಸತ್ತು ಹೋಗಲಿ, ಹೃದಯವನ್ನ ಬೆಸೆಯಲಾಗದ ಮಾತುಗಳು ಬಿದ್ದು ಹೋಗಲಿ ಹೇಳುವುದು ನನ್ನ ಘೋಷಣಾ ವಾಕ್ಯ. ಅಂದ್ರೆ ಅದರ ಅಂತಿಮವಾದ ಉದ್ದೇಶ ಕನ್ಸ್ಟ್ರಕ್ಟಿವ್, ರಚನಾತ್ಮಕವಾಗಿ ಕಟ್ಟುವ ಪ್ರಕ್ರಿಯೆಗೆ ಸಮಾಜವನ್ನ ಜಾಗೃತಗೊಳಿಸುವಂತದ್ದು. ಆದ್ರೆ ಇವತ್ತೇನಾಗ್ತಾ ಇದೆ ಅಂದ್ರೆ ಜಗಳವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಹಿತ್ಯ ಸೃಷ್ಟಿ ಆದಾಗೆ ಕಾಣ್ತವೆ. ತುಂಬಾ ಬೇಸರ ಆಗ್ತದೆ. ನಾವೆಲ್ಲ ಒಂದು ಕಾಲದಲ್ಲಿ ಕನ್ನಡ ವಿದ್ಯಾರ್ಥಿಯಾಗಿದ್ದಾಗ ಕುವೆಂಪು, ಬೇಂದ್ರೆ ಅವರಂತ ಅಡಿಗರು ಅಂತ ದಾರ್ಶನಿಕರು ಅವರೆಲ್ಲ, ಅವರು ಅವರ ಕವಿತೆಗಳಲ್ಲಿ ಸಾಹಿತ್ಯಗಳಲ್ಲಿ ಸಿದ್ಧಾಂತದ ಸ್ಪರ್ಶ ಇತ್ತಾದರೂ ಕೂಡ ಅದು ಯಾವತ್ತೂ ಕೂಡ ಒಂದು ಸಾಮಾಜಿಕವಾದಂತಹ ವಿವಾದಕ್ಕೆ, ಜಗಳಕ್ಕೆ ಪ್ರೇರಣೆಯಾಗಲಿಲ್ಲ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಸಾಹಿತ್ಯ ಏನ್ ಮಾಡಿದ್ದೀರಿ ಇವತ್ತಿನ ಕಾಲಘಟ್ಟದಲ್ಲಿ ಕೇಳಿದ್ರೆ ನಮ್ಮ ಜಗಳವೇ ಸಾಹಿತ್ಯ. ಬದ್ರಿಯ ಜುಮ್ಮಾ ಮಸೀದಿಯ ಮೂಲಕ ನವೀಕೃತ ಮಸೀದ್ ಉದ್ಘಾಟನೆ ನಡೆಯಲಿದೆ. ಬದ್ರಿಯ ಜುಮ್ಮಾ ಮಸೀದಿ ಮಲ್ಲರು ದೆಮ್ಮಲ, ಇದರ ಆಶ್ರಯದಲ್ಲಿ ನವೀಕೃತ ಮಸೀದ್ ಉದ್ಘಾಟನೆ, ಆಧ್ಯಾತ್ಮಿಕ ಮಜಿಲಿಸುನ್ನೂರು, ಧಾರ್ಮಿಕ ಮತ ಪ್ರವಚನ ಹಾಗೂ ಶೈಖುನ್ನಾ ಮಿತ್ತಬೈಲ್ ಉಸ್ತಾದ್ ಅನುಸ್ಮರಣೆ ಕಾರ್ಯಕ್ರಮ ಜನವರಿ 30ರಿಂದ ಫೆಬ್ರವರಿ 3ರವರೆಗೆ ಜರುಗಲಿದೆ. ಜನವರಿ 30ರಂದು 9ಕ್ಕೆ ಧ್ವಜಾರೋಹಣ ನಡೆಯಲಿದ್ದು ಮಸೀದಿ ಅಧ್ಯಕ್ಷರಾದ ಎಂಕೆ ಅಬ್ದುಲ್ ಹಕೀಂ ಧ್ವಜಾರೋಹಣಗೈದಿದ್ದಾರೆ. ರಾತ್ರಿ 8ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದ್ದು ಜನವರಿ 30ರಂದು ಎಂಕೆ ಸಲೀಂ ಆರ್ಷದಿ ಕಜೆಮಾರ್, ಜನವರಿ 31ರಂದು ಉಸ್ತಾದ್ ಇಲಿಯಾಸ್ ಆಶ್ರದಿ ಆತುರ್ ಪ್ರಭಾಷಣ ಗೈಯಲಿದ್ದಾರೆ. ಫೆಬ್ರವರಿ 1ರಂದು ನವೀಕೃತ ಮಸ್ಜಿದ್ ಉದ್ಘಾಟನೆಯನ್ನ ಶೈಕುನ್ ಅಲ್ಹಾಜ್ ತೌಕಾ ಅಹಮದ್ ಮುಸ್ಲಿಯರ್ ನಡೆಸಲಿದ್ದಾರೆ. ಅಂದು ರಾತ್ರಿ 7ಕ್ಕೆ ಭಾವೈಕ್ಯತೆಯ ಸಂಗಮ ಜರುಗಲಿದೆ ಎಂದು ಅಹಮದ್ ಸಲೀಂ ಆಶ್ರದಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೆರವೇರಿಸಲಿದ್ದಾರೆ. ಅಂದು ರಾತ್ರಿ 7 ಗಂಟೆಗೆ ಭಾವೈಕ್ಯತಾ ಸಂಗಮ ಕೂಡ ನಡೆಯಲಿದೆ. ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ರಮಣಾಂತರಯ್ಯ ಉದ್ಘಾಟಿಸಲಿದ್ದು
ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ಸಚಿವರಾದಂತಹ ಜಮೀರ್ ಅಹಮದ್ ವಿಶೇಷ ಅಂಗವನ್ನು ಬಿಡುಗಡೆಗೊಳಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯು ಟಿ ಖಾದರ್ ಅವರು, ಮೊಯ್ಯಿಂಬ ಅವರು, ವೈ ಪರದಶೆಟ್ಟಿ ಅವರು, ಕೃಷ್ಣ ಬಾಡಮನ್ ಅವರು, ಭಾಸ್ಕರ್ ಮನಿ ಅವರು, ಮೊಹಮ್ಮದ್ ಮೂರು ಮೊದಲಾದ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್.